ನಮಸ್ತೆ, ನಾನು ಡಾಕ್ಟರ್ ದೀಪಾ ರಾವು. ಇವತ್ತಿನ ಟಾಪಿಕ್ ಅಂದರೆ ಹೌ ವಿ ಕ್ಯಾನ್ ಲಿವ್ ಹ್ಯಾಪಿಲಿ, ನಾವು ಹೆಂಗೆ ಖುಷಿಯಾಗಿ ಇರ್ಬೋದು. ಎಲ್ರಿಗೂ ತುಂಬ ಸಮಸ್ಯೆ ಇದೆ, ಆದರೆ ಅದರ ಮಧ್ಯೆ ನಾವು ಹೇಗೆ ಖುಷಿಯಾಗಿ ಇರ್ಬೋದು ಅದ್ರ ಬಗ್ಗೆ ಇವತ್ತು ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಡೈಲಿ ನೋಡಿ, ವಿಡಿಯೋ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಡ್ರಾಸ್ಟಿಕ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತದೆ. ಸೊ ಅದಕ್ಕೆ ಕೀ ವರ್ಡ್ ಅಂದರೆ ಪನಾಸಿಯಾ. ಪಿ ಅಂದರೆ ಪ್ರೆಸೆಂಟ್ ಲೈಫ್. ನಾವು ಈಗ ಇವತ್ತು ನಾವು ಬ್ಲಸ್ಡ್, ಇವತ್ತು ನಮಗೆ ಈ ದಿನ ಸಿಕ್ಕಿದೆ ನಾವು ಬ್ಲಸ್ಡ್. ಮತ್ತು ಪಾಸ್ಟ್ ಬಗ್ಗೆ ಇಲ್ಲಾಂದರೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ. ಪಾಸ್ಟ್ ಅಂದರೆ ಜಸ್ಟ್ ಒಂದು ರೆಫರೆನ್ಸ್ ಬುಕ್. ಏನೇನು ನಾವು ತಪ್ಪುಗಳು ಮಾಡಿದ್ದೀವಿ, ಇನ್ನು ಮಾಡಬಾರ್ದು, ಅದಕ್ಕಿರೋ ಒಂದು ರೆಫರೆನ್ಸ್ ಬುಕ್. ಫ್ಯೂಚರ್ ಅದು ನೋಡ್ಕೊಳ್ಳುವ, ಬರೋದು ಅಷ್ಟೇ, ಇನ್ನು ಬರ್ತಾ ಇದೆ. ನೆಕ್ಸ್ಟ್ ಅಂದರೆ ಎ ಆ್ಯಂಗರ್ ಮ್ಯಾನೇಜ್ಮೆಂಟ್. ತುಂಬ ಕೋಪ ಮಾಡಬಾರ್ದು, ಕೋಪ ಕಂಟ್ರೋಲ್ ಮಾಡಬೇಕು. ಯೋಗ ಪ್ರಾಕ್ಟೀಸ್ ಮಾಡಿ ಡೈಲಿ. ಮತ್ತು ಕೋಪ ಬರೋ ಸಿಚುವೇಷನ್ಸ್ ನೀವು ಅವಾಯ್ಡ್ ಮಾಡ್ಬೋದು. ಆದರೂ ಕೋಪ ಬರ್ತಾ ಇದೆ ಅಂದರೆ, ಬಂದಿದೆ ಅಂದರೆ, ಸ್ವಲ್ಪ ಆ ಒಂದು ಏರಿಯಾದಿಂದ ಒಂಚೂರು ಹೊರಗಡೆ ಹೋಗಿ ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅಂದರೆ ಎನ್ ಹೊಸ ಹೊಸ ಥಿಂಗ್ಸ್, ನ್ಯೂ ಥಿಂಗ್ಸ್ ನಾವು ಕಲ್ತ್ಕೋಬೇಕು. ಆದ್ರೇ ನಮ್ಮ ಜೀವನ ಕಲರ್ಫುಲ್ ಆಗೋದು. ಯಾವಾಗಲೂ ಡೈಲಿ ಹೊಸ ಹೊಸ ಏನಾದರೂ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಅಂದರೆ ಅವಾಯ್ಡ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನೆಗೆಟಿವ್ ರಿಲೇಟಿವ್ಸ್ ಆಗಿರ್ಬೋದು, ಮತ್ತು ನೆಗೆಟಿವ್ ಚಾಟ್ಸ್ ಆಗಿರ್ಬೋದು, ಎಲ್ಲ ಅವಾಯ್ಡ್ ಮಾಡಿ. ಲೈಫ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನೆಗೆಟಿವಿಟಿ ಸುಮ್ಮನೆ ಡಿಸ್ಟ್ರಕ್ಷನ್ ತರುತ್ತೆ, ಬೇರೆ ಏನಿಲ್ಲ. ಸಿ ಕಾನ್ಫಿಡೆಂಟ್ ಟು ಫೇಸಿಂಗ್ ಪ್ರಾಬ್ಲಮ್. ಅಂದರೆ ಒಂದು ಪ್ರಾಬ್ಲಮ್ ಬಂದರೆ ನಮಗೆ ಮೂರು ಥರ, ಒಂದು ಅದರದ್ದು ಸೊಲ್ಯೂಷನ್ ನಾವು ಮಾಡ್ಕೋಬೇಕು, ಎರಡನೇದು ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟು ನಾವು ಯಾರ ಹತ್ರ ಆದರೂ ಡಿಸ್ಕಸ್ ಮಾಡ್ಕೋಬೋದು, ಇದು ಆಗ್ತಾ ಇಲ್ಲ ಅಂದರೆ ಮತ್ತೆ ಇಗ್ನೋರ್ ಮಾಡಿ. ನಮ್ಮ ಬಿ ಪಿ ಲೆವೆಲ್, ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಬೇರೆ ಏನೂ ಆಗಲ್ಲ, ಇಗ್ನೋರ್ ಮಾಡಿ. ಮತ್ತು ನೆಕ್ಸ್ಟ್ ಅಂದರೆ ಈ ಅಂದರೆ ಎಂಥೂಸಿಯಾಸಮ್. ಯಾವಾಗಲೂ ಹೆಲ್ಪ್, ಎಲ್ಲರನ್ನೂ ಹೆಲ್ಪ್ ಮಾಡ್ತಾ ಇರಿ, ಮುಖದಲ್ಲಿ ಒಂದು ಸ್ಮೈಲ್ ಯಾವಾಗಲೂ ಇರಲಿ, ತುಂಬ ಒಳ್ಳೆಯದು. ಮತ್ತು ಎ ಅಂದರೆ ಅಕ್ಸೆಪ್ಟೆನ್ಸ್ ಆಫ್ ದ ಕ್ಯಾವೋಸ್. ನಮ್ಮ ಲೈಫ್ ಅಂದರೆ ಯಾವಾಗಲೂ ಹಾಗೆ ಪೀಚೆ, ಇಲ್ಲಾಂದರೆ ಮುಂದೆ ಹಿಂದೆ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಅದೇ ಒಂದು ಸಮಯ ಯಾವಾಗಲೂ ಅದೇ ಥರ ಇರಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಯಾವಾಗಲೂ ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.